ಚಿಯರ್ಸ್. ಏನ್ ಗಂಗಪ್ಪ, ಹೇಗ್ ನಡೀತಾ ಇದೆ ನಿಮ್ ಬಿಸ್ನೆಸ್? ಪರವಾಗಿಲ್ಲ ಸರ್. ಏನಪ್ಪ, ಯಾವಾಗ ಕೇಳಿದ್ರು ಪರವಾಗಿಲ್ಲ ಅಂತಾನೆ ಹೇಳ್ತಾ ಇರ್ತೀಯ. ತುಂಬಾ ಚೆನ್ನಾಗಿದೆ ಅಂತ ಯಾವಾಗ ಹೇಳ್ತೀಯ? ಏನ್ ಮಾಡೋದು ಸರ್, ಬರೋ ಆದಾಯ ಎಲ್ಲ ಟೇಬಲ್ ಕೆಳಗಡೆ ಹೊರಟೋಗ್ತಾ ಇದೆ, ಹಾಗಿರುವಾಗ ನಾನೇನ್ ಮಾಡ್ಲಿ? ಅದು ನಿಜಾನೆ, ಅವ್ರ ರೇಟು ಜಾಸ್ತಿ ಆಗ್ತಾ ಇದೆ. ನೀವೇನ್ ಮಾಡ್ಬೇಕು ಅಂದ್ರೆ ಕಲಬೆರಕೆ ಮಾಡ್ಬೇಕು. ಕಲಬೆರಕೆ ಮಾಡೋದ? ಈ ಮಧ್ಯೆ ಬ್ಯಾಟ್ಲೈನ್ಪುರದಲ್ಲಿ ಇಷ್ಟು ಜನ ಸತ್ರು, ಇಂಥ ದಿನ ಪಾಳ್ಯದಲ್ಲಿ ಅಷ್ಟು ಜನ ಸತ್ರು ಅಂತ ದಿನಪತ್ರಿಕೆಯಲ್ಲಿ ಸಮಾಚಾರ ಬರ್ತಾನೆ ಇದೆ. ಹೌದು ನಿಜ, ಎಷ್ಟು ಜನ ಸತ್ರು, ಏನ್ ಕತೆ? ಯಾರ್ ಸತ್ರೆ ನಮ್ಗೇನಯ್ಯ, ನಾವು ಸಾಯ್ಬಾರ್ದು, ನಮ್ ಬಿಸ್ನೆಸ್ ಸಾಯ್ಬಾರ್ದು ಅಷ್ಟೇ. ನೀನು ಕೇಳ್ದಷ್ಟು ದುಡ್ಡು ಕೊಟ್ಟು ಏನು ಪ್ರಯೋಜನ ಇಲ್ಲ. ಇನ್ಮೇಲೆ ಲಾಭ ತೋರಿಸದೆ ಇದ್ರೆ ನಮ್ ಪಾಳ್ಯದಲ್ಲಿ ನೀನ್ ಸತ್ತೆ ಅಂತ ಸಮಾಚಾರ ಬರುತ್ತೆ. ಹುಷಾರ್. ಏನಯ್ಯ ಚಿನ್ನಯ್ಯ ಸಮಾಚಾರ, ನಿನ್ ಬಿಸ್ಕೆಟ್ಟು ಸೇಲ್ ಆಗ್ತಿದ್ಯೋ ಇಲ್ವೋ? ಈಗೇನ್ ಸರ್ ಅದು ಕಷ್ಟ, ನಾವೇ ರಾಜಾರೋಷವಾಗಿ 5 ಕೆಜಿ ಚಿನ್ನ ತರಬಹುದಲ್ಲ. ಬರೀ 5 ಕೆಜಿಲಿ ತೃಪ್ತಿ ಆಗ್ತಿಲ್ಲಯ್ಯ, ನೀನು ಜುಜ್ಬೇಕಣಯ್ಯ. ನೀನು ಆ 5 ಕೆಜಿ ಒಂದ್ ರೋಡ್ಗೂ ಸಾಕಾಗಲ್ವಲ್ಲಯ್ಯ. ಅದಕ್ಕೇನ್ ಸರ್, 5 ಪಕ್ಕದಲ್ಲಿ 3-4 ಸೊನ್ನೆ ಹಾಕಿ ಚಿನ್ನ ತರೋದು. ಹಾ, 5 ಪಕ್ಕದಲ್ಲಿ ಹಾಕಿದ್ರೆ ಪರವಾಗಿಲ್ಲ, ನಮ್ಗೆಲ್ಲಾದ್ರೂ ಸೊನ್ನೆ ಹಾಕ್ಬಿಟ್ಬಿಡಪ್ಪ. ಇಲ್ಲ ಸರ್. ಏನಪ್ಪ, ಈ ಬ್ರೌನ್ ಶುಗರ್, ಚರಸ್ಸು, ಗಾಂಜಾ ಬಿಸ್ನೆಸ್ ಎಲ್ಲ ಹೇಗ್ ನಡೀತಾ ಇದೆ? ಅದಕ್ಕೇನ್ ಸರ್, ಪ್ರಪಂಚದಲ್ಲಿ ಇದಕ್ಕಿಂತ ಚೆನ್ನಾಗಿ ನಡೀತಾ ಇರೋ ವ್ಯಾಪಾರ ಬೇರೆ ಯಾವುದೂ ಇಲ್ಲ. ಕಾಲೇಜ್ಗಳ ಹತ್ರ, ಬೀಡ ಅಂಗಡಿಗಳಲ್ಲಿ, ಬಾರ್ಗಳಲ್ಲಿ, ಎಲ್ಲಾ ಕಡೆ ನಮ್ದೇ ಬಿಸ್ನೆಸ್ ಚೆನ್ನಾಗಿ ನಡೀತಾ ಇದೆ, ಮಾಲೆ ಸಾಲ್ತಾ ಇಲ್ಲ ಸರ್. ಆಹಾ, ಅಂದ್ರೆ ನಮ್ ಸ್ಟಾಕ್ ಪೊಸಿಷನ್ ಇಂಪ್ರೂವ್ ಮಾಡ್ಕೋಬೇಕು ಅಂತ ಹೇಳ್ತಿದ್ಯಾ? ಡನ್. ನೋಡಯ್ಯ, ಯಾವ್ಯಾವ ಲೊಕ್ಯಾಲಿಟಿಗೆ ಎಷ್ಟೆಷ್ಟು ಬೇಕು ಅಂತ ಒಂದು ಲಿಸ್ಟ್ ಮಾಡ್ಕೊಂಡು ಬಾ, ಹೋಗು. ಸರ್ ಅದು. ಹಾ, ಅರ್ಥ ಆಯ್ತು. ಬರ್ತೀನಿ ಸರ್. ನಮಸ್ಕಾರ ಸರ್. ನಮಸ್ಕಾರ ಮುನಿರಾಜ್ ಅವರೇ. ಎನಿಥಿಂಗ್ ಸ್ಪೆಷಲ್? ನೋನು, ಸ್ಪೆಷಲ್ ನ್ಯೂಸ್ ಏನೂ ಇಲ್ಲ, ಪರ್ಸನಲ್ ಮ್ಯಾಟ್ರು. ಅರ್ಥ ಆಯ್ತು. ದುಡ್ಡು ತಾನೆ, ಮನೆ ಕಳ್ಸ್ಕೊಡ್ತೀನಿ. ಥ್ಯಾಂಕ್ ಯು ಸರ್. ಆಮೇಲೆ ಮುನಿರಾಜ್ ಅವರೇ, ನಿಮ್ಮ ಹೊಸ ICP ಭವಾನಿ ಹೇಗೆ? ಸರ್ ತುಂಬಾ ಸ್ಟ್ರಿಕ್ಟು, ನೀವು ಅವಳ ಬಗ್ಗೆ ಸ್ವಲ್ಪ ಜಾಗೃತಿ ಆಗಿರೋದು ಒಳ್ಳೇದು. ಅದು ನಾನು ನೋಡ್ಕೋತೀನಿ. ಸೇರಿದವನು, ಇವನಿಂದ ಮುಖ್ಯವಾದ ಕ್ಲೂಸ್ ತಿಳ್ಕೋಬಹುದು. ಬೇಗ ಹಾಸ್ಪಿಟಲ್ಗೆ ಸೇರಿಸಿ. ನಮ್ಮ ಮನುಷ್ಯ ಆಕ್ಸಿಡೆಂಟ್ ನಲ್ಲಿ ಸತ್ತಿದ್ರೂ ಪರವಾಗಿರ್ಲಿಲ್ಲ, ಆದ್ರೆ SCP ಭವಾನಿ ಇನ್ಸ್ಪೆಕ್ಟರ್ ವಿನೋದ್ ಮಧ್ಯೆ ಸಿಗಾಕೊಂಡ್ಬಿಟ್ಟಿದ್ದಾನೆ. ಈಗ ಅವನಿಂದ ನಮ್ಗೇನಾದ್ರೂ ತೊಂದರೆ ಆಗುತ್ತೋ ಏನೋ ಅಂತ. ಬದುಕಿರೋರ್ನ ಪೋಸ್ಟ್ ಮಾರ್ಟಮ್ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಕರೆಕ್ಟ್ ಹೇಳಿದ್ರಿ. Dead?
ಕಣೆ, ನಿನ್ನ ಅಣ್ಣ ಕಿಟ್ಟಿ. ಅಣ್ಣ ಬಿಡು, ನನ್ನ ನಾನು ಅವ್ರನ್ನ ಹಿಡಿಬೇಕು. ಯೋ ನೋಡು, ಅವರೆಲ್ಲೂ ಓಡೋಗಲ್ಲ. ಅವ್ರು ಎಲ್ಲಿ ಹೋದ್ರು ನಿನ್ ಡಿಪಾರ್ಟ್ಮೆಂಟ್ ಅವ್ರ ಕೈನಲ್ಲಿ ಸಿಗಾಕೊಳ್ಳೇಬೇಕು. ನೋಡು, ಇಷ್ಟು ವರ್ಷಗಳಾದ್ಮೇಲೆ ನಾನ್ ನಿಮ್ ಅಣ್ಣ ಬಂದಿದ್ದೀನಿ. ನನ್ನ ಹತ್ರ ಒಂದು ಒಳ್ಳೆ ಮಾತಾಡೋದಾಗ್ಲಿ, ಮನೆ ಕರೆಯೋದಾಗ್ಲಿ ಏನು ಬೇಡವಾ? ನೋಡು ಭವಾನಿ, ನಾನು ಅರ್ಜೆಂಟ್ ಆಗಿ ಅಮ್ಮನ್ ನೋಡ್ಬೇಕು. ಪ್ಲೀಸ್ ಪ್ಲೀಸ್, ನನ್ ಜೊತೆ ಬಾ ಪ್ಲೀಸ್ ಭವಾನಿ. ಕಮಾನ್ ಸ್ಕೌಂಡ್ರಲ್ಸ್. ಬಂದೇನಪ್ಪ, ಈಗ ನೆನಪಾಯ್ತೇನಪ್ಪ. ಹೇಗಿದ್ಯೋ, ಇಷ್ಟು ದಿವಸ ಎಲ್ಲಿದ್ಯೋ, ಏನ್ ಮಾಡ್ತಾ ಇದ್ಯೋ? ಅಮ್ಮ, ನಾನು ಎಲ್ಲಿದ್ದೇನು, ಹೇಗಿದ್ದೀನಮ್ಮ? ಈಗ ನಾನು ತುಂಬಾ ಚೆನ್ನಾಗಿದ್ದೀನಿ. ಅಮ್ಮ ನೀನ್ ಹೇಗಿದ್ಯಮ್ಮ? ಏನೋ ಇದೀನಪ್ಪ, ಮತ್ತೆ ನಿನ್ನ ನೋಡ್ತೀನೋ ಇಲ್ಲೋ ಅನ್ನೋ ಕೊರಗ್ನಲ್ಲಿ ಬದುಕ್ತಿದ್ದೀನಪ್ಪ. ಅಮ್ಮ ನೀನ್ ನನ್ನ ಹೆತ್ತ ತಾಯಿ ಕಣಮ್ಮ. ನಾನು ಎಲ್ಲೇ ಇದ್ರು ನನ್ನ ತಾಯಿ ಮೇಲೆ ನಮ್ಮ ಮಮತೆ ಕಮ್ಮಿ ಆಗುತ್ತೇನು? ಅದು ಗೊತ್ತಿದ್ರು ಇಷ್ಟು ದಿವಸ ಆಯ್ತೇನೋ ಬರ. ಈಗ ಬಂದಿದ್ದೀನಲ್ಲ, ಬಾ ಅಮ್ಮ ಬಾ. ಅಮ್ಮ ಏನೋ ಇದೆಲ್ಲ ನೋಡಮ್ಮ. ಬಳೆನ ಹೇಗಿದ್ಯಮ್ಮ? ಅವತ್ ನಿನ್ ಬಳೆ ಕಿತ್ಕೊಳಕ್ ಪ್ರಯತ್ನ ಪಟ್ಟೆ, ನಿನ್ನ ಹತ್ರ ಏಟು ತಿಂದೆ. ಏನೋ ಕಿತ್ತು, ಅದಿನ್ನು ಮನಸ್ಸಲ್ಲಿ ಇಟ್ಕೊಂಡಿದ್ಯೇನೋ? ಏನೋ ಕೋಪದಲ್ಲಿ ಹೊಡೆದು ಬಿಟ್ಟೆ. ಆ ಏಟೆ ಕಣಮ್ಮ ನನ್ನನ್ನು ಒಳ್ಳೆ ದಾರಿ ತಂದಿದ್ದು, ನನ್ನನ್ನು ಸೀಮಂತನಾಗಿ ಮಾಡಿದ್ದು. ಅಂದ್ರೆ ಅಮ್ಮ, ಈಗ ಈ ಕಿಟ್ಟಿ ಹಳೆ ಕಿಟ್ಟಿ ಅಲ್ಲಮ್ಮ, ಶ್ರೀಮಂತ ಕಿಟ್ಟಿ. ಅದೃಷ್ಟ ಚೆನ್ನಾಗಿತ್ತು, ದೊಡ್ಡ ದೊಡ್ಡ ವ್ಯಕ್ತಿಗಳ ಪರಿಚಯವಾಯ್ತು, ನಾನು ಅವ್ರ ಜೊತೆ ಪಾರ್ಟ್ನರ್ ಆದೆ. ಈಗ ನನ್ನ ಹತ್ರ ಕಾರು, ಬಂಗ್ಲೆ, ಹಣ ಎಲ್ಲ ಇದೆಯಮ್ಮ. ತುಂಬಾ ಸಂತೋಷ. ಅಮ್ಮ ಒಂದ್ ನಿಮಿಷ. ಭವಾನಿ, ನಿನಗೇನ್ ತಂದಿದ್ರಿ ನೋಡು? ಡೈಮಂಡ್ ನೆಕ್ಲೇಸ್. ತಂಗಿ ಮೇಲೆ ಇಷ್ಟೊಂದು ಪ್ರೀತಿ ಇಟ್ಟಿದೆಯಲ್ಲ, ಅಷ್ಟು ಸಾಕು. ಇದೆಲ್ಲ ಏನು ಬೇಡ. ಬೇಡ ಅಂದ್ರೆ ಬಿಡೋರೆ, ನೀನ್ ತಗೊಳ್ಳೇಬೇಕು. ಇದು ಆರ್ಡಿನರಿ ನೆಕ್ಲೆಸ್ ಅಲ್ಲ, ವೆರಿ ಕಾಸ್ಟ್ಲಿ. ಇದ್ರ ಬೆಲೆ ಎಷ್ಟು ಗೊತ್ತಾ? ಬೆಲೆ ಎಷ್ಟೇ ಇರಬಹುದು, ಅವತ್ ನೀನ್ ಕದ್ದಿಯಲ್ಲ ನನಗೆ ಗೋಪಿ ಕೊಟ್ಟ ಅಮೂಲ್ಯವಾದ ಚೈನಿನ ಮುಂದೆ ಇದು ಯಾವ ಲೆಕ್ಕ ಹಣ? ನೋಡಿದ್ಯಮ್ಮ ಭವಾನಿ ಹೇಗ್ ಇನ್ಸಲ್ಟ್ ಮಾಡ್ತಿದ್ದಾಳೆ. ನಾನು ಒಳ್ಳೆ ಸ್ಥಿತಿಗೆ ಬಂದಿರೋದು ಅವಳಿಗೆ ಹಿಡಿಸ್ಲಿಲ್ಲ ಅಂತ ಕಾಣಿಸುತ್ತೆ. ಹೋಗ್ಲಿ ಬಿಡು. ಅಣ್ಣ ಒಂದು ವಿಷಯ, ಇಷ್ಟು ಬೇಗ ಶ್ರೀಮಂತನಾಗ್ಬೇಕಾದ್ರೆ ನೀನ್ ಮಾಡ್ತಾ ಇರೋ ವ್ಯಾಪಾರ ಏನು ಅಂತ ನಾನು ತಿಳ್ಕೋಬಹುದಾ? ಭವಾನಿ ನೀನೀಗ ನನ್ನ ತಂಗಿಯಾಗಿ ಮಾತಾಡ್ತಿಲ್ಲ, ಒಬ್ಬ ಪೊಲೀಸ್ ಆಫೀಸರ್ ಆಗಿ ಮಾತಾಡ್ತಿದ್ಯಾ. ನಾನು ಕೇಳಿದ ಪ್ರಶ್ನೆಗೆ ಇದು ಉತ್ತರ ಅಲ್ಲ. ನೀನ್ ಕೇಳಬೇಕಾಗಿರೋ ಪ್ರಶ್ನೆಗಳನ್ನೆಲ್ಲ ಒಂದ್ ಲಿಸ್ಟ್ ಬರ್ಕೊಡು, ನಾನು ಅದಕ್ಕೆ ಉತ್ತರ ಬರ್ಕೊಡ್ತೀನಿ. ಅದಕ್ ಮುಂಚೆ ನಾನ್ ಕೇಳೋ ಒಂದು ಪ್ರಶ್ನೆಗೆ ನೀನು ಉತ್ತರ ಕೊಡು. ಜೀವನದಲ್ಲಿ ಯಾವ ಸುಖ ಸಿಗುತ್ತೆ ಅಂತ ನೀನ್ ಈ ಪೊಲೀಸ್ ಕೆಲ್ಸಕ್ಕೆ ಸೇರಿದ್ಯಾ? ಸುಖ ಅನ್ನೋ ಮಾತಿಗೆ ಅರ್ಥ ನಿನಗೆ ಗೊತ್ತಿದ್ದಿದ್ರೆ ನೀನ್ ಈ ಪ್ರಶ್ನೆ ಕೇಳ್ತಿರ್ಲಿಲ್ಲ. ಕೆಟ್ಟ ಕೆಲಸ ಮಾಡೋದ್ರಲ್ಲಿ ಕೆಲವ್ರಿಗೆ ಸುಖ, ಕಾನೂನಿಗೆ ವಿರುದ್ಧವಾಗಿ ಹೋಗೋದ್ರಲ್ಲಿ ಕೆಲವ್ರಿಗೆ ಸುಖ, ಅಂಥವ್ರನ್ನ ಹಿಡಿದು ತಕ್ಕ ಶಿಕ್ಷೆ ಕೊಡಿಸೋದ್ರಲ್ಲಿ ನನಗ್ ಸುಖ. ಅದಕ್ಕೆ ಈ ಪೊಲೀಸ್ ಕೆಲಸ. ಶಿಕ್ಷಣೆ ಕೊಡಿಸ್ತೀಯೋ ಇಲ್ಲ ನಿನ್ ಪ್ರಾಣಕ್ಕೆ ಅಪಾಯ ಬರುವಂತ ಪರಿಸ್ಥಿತಿಲೇ ಸಿಗಾಕೊಳ್ತೀಯೋ? ನೋಡು, ಪೊಲೀಸರಿಗೆ ಹೆದರ್ಕೊಳ್ಳೋ ಅಂತ ಅಂಜುಬುರ್ಗರಲ್ಲ ಈ ಕಾಲದ ಅಪರಾಧಿಗಳು. ಆದ್ರೆ ಪೊಲೀಸ್ನವರೇ ಅಪರಾಧಿಗಳನ್ನ ಕಂಡ್ರೆ ಹೆದರುವಂತ ಕಾಲ ಇದು. ಅದಕ್ಕೆ ನಾನ್ ನಿನ್ಗೆ ಹೇಳ್ತಿರೋದು, ಆದಷ್ಟು ಬೇಗ ಈ ಕೆಲಸಕ್ಕೆ ರಾಜೀನಾಮೆ ಕೊಡು. ಥ್ಯಾಂಕ್ ಯು ಫಾರ್ ಯುವರ್ ಗ್ರೇಟ್ ಅಡ್ವೈಸ್. ಬಟ್ ಒನ್ ಥಿಂಗ್, ಅವರಿಂದೆಂಥ ಭಯಂಕರವಾದ ಅಪರಾಧಿಗಳಾಗಿದ್ರು ಸರಿ, ಎದುರಿಸ್ತೀನಿ, ನಿರ್ಮೂಲ ಮಾಡ್ತೀನಿ. ಆದ್ರೆ ರಿಸೈನ್ ಮಾತ್ರ ಮಾಡೋದಿಲ್ಲ. ಭವಾನಿ ಇಷ್ಟೊಂದು ಹಠ ಮಾಡೋದು ಒಳ್ಳೇದಲ್ಲ, ಯೋಚನೆ ಮಾಡು. ಅಮ್ಮ ಅಮ್ಮ, ನಿಮ್ಗೆ ಯಾರಿಂದ ಫೋನ್? ಎಕ್ಸ್ಕ್ಯೂಸ್ ಮೀ, ಹಲೋ, ನಾನು ಶಾರದಾ, ಪತ್ರಕರ್ತ ಸುಬ್ಬಣ್ಣ ಅವ್ರ ಮಗಳು. ಓ ನೀನಾ, ಏನಮ್ಮ ಶಾರದಾ ವಿಷಯ? ಅಪ್ಪ ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕಂತೆ, ಅನುಕೂಲ ಆದ್ರೆ ತಕ್ಷಣ ಬರ್ಬೇಕಂತೆ. ಆಗ್ಲಿ, ಬರ್ತೀನಿ ಅಂತ ಹೇಳಮ್ಮ. ಇವಳಿಗೆ ನಾನು ಎಷ್ಟು ಬುದ್ಧಿ ಹೇಳಿದ್ರು ಕೇಳಲ್ಲ, ನೀನೇ ಹೇಳು. ಆಯ್ತಪ್ಪ. ನೋಡು, ಇವಳನ್ ಮದುವೆ ಆಗ್ಬೇಕು ಅಂತಿದ್ನಲ್ಲ ಆ ಇನ್ಸ್ಪೆಕ್ಟರ್ ಗೋಪಿ, ಅವನ್ ಗತಿ ಏನಾಯ್ತು? ಆ ಗತಿ ನನ್ ತಂಗಿಗೆ ಬರಬಾರ್ದು ಅನ್ನೋದೇ ನನ್ನ ಯೋಚನೆ. ಹೌದಪ್ಪ. ಮೊದ್ಲವಳಿಗೆ ಆ ಕೆಲ್ಸಕ್ಕೆ ರಾಜೀನಾಮೆ ಕೂಡ ಕೇಳು, ನಾನೇ ಒಂದ್ ಕಡೆ ಒಳ್ಳೆ ಸಂಬಂಧ ನೋಡಿ ಅದ್ದೂರಿಯಾಗಿ ಮದುವೆ ಮಾಡ್ತೀನಿ. ಆಯ್ತು, ಪ್ರಯತ್ನ ಮಾಡ್ತೀನಿ. ಅಮ್ಮ ನಾನೇನ್ ಬರ್ಲಾ? ಮತ್ತೆ ಎಲ್ಲಿಗೆ ಹೋಗ್ತೀಯೋ? ಮತ್ತೆ ಬರ್ತೀನಮ್ಮ, ಹೋಟೆಲ್ನಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಕಾಯ್ತಿರ್ತಾರೆ, ಮೀಟಿಂಗ್ ಮುಗಿಸ್ಕೊಂಡು ಬೇಗ ಬಂದ್ಬಿಡ್ತೀನಿ. ಓಕೆ ಬರ್ಲಾ? ಆಯ್ತು. ಬಾರಿಸು ಕನ್ನಡ ಡಿಂಡಿಮವ, ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ,
ಓ ಕರ್ನಾಟಕ ಹೃದಯ ಶಿವ, ಸತ್ತಂತಿಹರನು ಬಡಿದೆಚ್ಚರಿಸು, ಕಚ್ಚಾಡುವರನು ಕೂಡಿಸಿ ಒಲಿಸು, ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರ್ ಸುರಿಸು, ಒಟ್ಟಿಗೆ ಬಾಳುವ ತೆರದಲ್ಲಿ ಹರಸು, ಇವತ್ತಿನ ಪಾಠನೆಲ್ಲ ಚೆನ್ನಾಗಿ ಓದ್ಕೊಂಡು ನಾಳೆ ಬಂದು ನನಗೆ ಒಪ್ಪಿಸ್ಬೇಕು. ಹಾಯ್, ಹಲೋ, ನಮಸ್ತೆ ಭವಾನಿ ಅವರೇ, ಬನ್ನಿ ಒಳಗೆ. ಹಾಂ, ನಮಸ್ಕಾರ. ನಮಸ್ಕಾರ ಸರ್, ಬನ್ನಿ. ನಾನು ನಿಮಗೆ ತುಂಬಾ ವಿಷಯ ತಿಳಿಸ್ಬೇಕಾಗಿತ್ತು, ಆದ್ರೆ ಅದೆಲ್ಲ ಫೋನ್ನಲ್ಲಿ ಹೇಳುವಂಥದ್ದಲ್ಲ, ಅದಕ್ಕೆ ನಿಮ್ಮನ್ನು ಇಲ್ಲಿ ಕರೆಸಿದ್ದು. ನೀವು ತಕ್ಷಣ ಬಂದ್ರಲ್ಲ, ಬಹಳ ಸಂತೋಷ, ಕೂತ್ಕೊಳ್ಳಿ. ಥ್ಯಾಂಕ್ ಯು ಸರ್. ಭವಾನಿಯವರೇ, ಈಚೆಗೆ ನಡೆದ ಒಂದು ಘಟನೆ ಜ್ಞಾಪಿಸ್ತೀನಿ. ಸ್ಯಾಂಕಿ ರೋಡ್ ಮತ್ತು ಲೂಪ್ ರೋಡ್ ಜಂಕ್ಷನ್ನಲ್ಲಿ ಒಂದು ಲಾರಿಗೂ ಮೋಟರ್ ಬೈಕ್ಗೂ ಆಕ್ಸಿಡೆಂಟ್ ಆಯಿತು. ಮೋಟರ್ ಬೈಕ್ ವ್ಯಕ್ತಿ ಲಾರಿ ಚಕ್ರದ ಕೆಳಗೆ ಸಿಕ್ಕಿ ಕೊನೆ ಉಸಿರಿಗೆ ಅಳಿತಾ ಇದ್ದ. ಅಕಸ್ಮಾತ್ ಅಲ್ಲಿಗೆ ಬಂದ ನೀವು ಆಕ್ಸಿಡೆಂಟ್ನ ನೋಡಿದ್ರಿ. ಆ ವ್ಯಕ್ತಿ ಡ್ರಗ್ ರ್ಯಾಕೆಟ್ ಗುಂಪಿನವನು ಅಂತ ನೀವು ಗುರುತಿಡಿದ್ರಿ. ಅವನ ಕೂಡಲೇ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆ ಕೊಡಿಸಿ ಅವನ ಪ್ರಾಣ ಉಳಿಸಿ ಅವನ ಮೂಲಕ ಆ ಗುಂಪನ್ನು ಹಿಡಿಬೇಕು ಅಂತ ಪ್ರಯತ್ನ ಪಟ್ರಿ. ಆದರೆ ನಿಮ್ಮ ಪ್ರಯತ್ನ ಎಲ್ಲ ವ್ಯರ್ಥ ಆಯಿತು. ಬಲವಾಗಿದ್ದ ಪೊಲೀಸ್ ಪರೆಯನ್ನು ದಾಟಿ ಎಲ್ಲರ ಕಣ್ಣು ತಪ್ಪಿಸಿ ಆಸ್ಪತ್ರೆಯಲ್ಲಿದ್ದ ಆ ವ್ಯಕ್ತಿನ ಉಸಿರುಗಟ್ಟಿಸಿ ಸಾಯಿಸಿಬಿಟ್ರು. ಅದೇ ಸಮಯಕ್ಕಲ್ಲಿ ಹೋದ ನೀವು ಆ ಕೊಲೆಪಾತಕರ ಗುಂಪನ್ನು ಬೆನ್ನಟ್ಟಿ ಹೋರಾಡಿ ಇನ್ನೇನು ಹಿಡಿಬೇಕು ಅನ್ನೋ ಪ್ರಯತ್ನದಲ್ಲಿರುವಾಗ ಸ್ವತಃ ನಿಮ್ಮ ಅಣ್ಣನೇ ನಿಮಗೆ ಅಡ್ಡಿ ಬಂದ. ಎಲ್ಲ ಕಣ್ಣಾರೆ ಕಂಡಾಗೆ ಹೇಳ್ತಾ ಇದ್ದೀರಲ್ಲ, ಇದೆಲ್ಲ ನಿಮ್ಗೆ ಹೇಗೆ ಗೊತ್ತಾಯ್ತು? ರವಿ ಕಾಣದ್ದು ಕವಿಗೆ ಕಾಣಿಸುತ್ತೆ ಅನ್ನೋ ಹಾಗೆ ಪೊಲೀಸ್ನವರಿಗೆ ಕಾಣಿಸದೆ ಹೋದ್ದು ಪತ್ರಕರ್ತನಿಗೆ ಕಾಣಿಸುತ್ತೆ. ನಿಮಗೆ ತಿಳಿದೇ ಇರೋ ಅನೇಕ ವಿಷಯಗಳು ನನ್ನ ಹತ್ರ ಇವೆ, ಅದನ್ನೆಲ್ಲ ನಿಮಗೆ ತಿಳಿಸ್ಬೇಕು ಅಂತಾನೆ ನಿಮ್ಮನ್ನು ಬರೆಯಿದ್ದೆ. ಮಿಸ್ಟರ್ ಸುಬ್ಬಣ್ಣವರೇ, ನನಗೊಂದು ಡೌಟು. ನಿಮಗೆ ಗೊತ್ತಿರೋ ಎಲ್ಲ ವಿಷಯಗಳನ್ನ ಬರೆದು ಪೇಪರ್ನಲ್ಲಿ ಪ್ರಕಟಿಸಬಹುದಲ್ಲ? ಅದು ಬಿಟ್ಟು ನನಗೆ ತಿಳಿಸ್ಬೇಕು ಅಂತಿರೋ ನಿಮ್ಮ ಉದ್ದೇಶ ಏನು? ಪೊಲೀಸ್ನವರ ಬೆತ್ತಕ್ಕಿಂತ ಪತ್ರಕರ್ತರ ಲೇಖನಿಗೆ ಹೆಚ್ಚು ಶಕ್ತಿ ಇದೆ ಅಲ್ವೇ? ಖಡ್ಗಕ್ಕಿಂತ ಲೇಖನಿಯೇ ಹೆಚ್ಚು ಶಕ್ತಿಶಾಲಿ ಅಂತ ನನಗೂ ಗೊತ್ತು ಭವಾನಿಯವರೇ. ಆ ಲೇಖನಿಯ ಶಕ್ತಿಯಿಂದ ಲೋಕದ ಡೊಂಕನ್ನೇ ತಿದ್ದಬಹುದು ಅಂತಾನೂ ಗೊತ್ತು. ಬರೀಬೇಕು, ಬರೆದು ಪ್ರಕಟಿಸಬೇಕು ಅನ್ನೋ ಆಸೆ ಇದೆ. ಕತ್ತಲಲ್ಲಿ ಕೊಳಿತಾ ಇರೋರಿಗೆ ಬೆಳಕನ್ನು ತೋರಿಸಬೇಕು ಅನ್ನೋ ಗುರಿ ಇದೆ. ಸಾಮಾನ್ಯ ಜನತೆಗೆ ಸ್ವಾತಂತ್ರ್ಯದ ಅರ್ಥ ಏನು ಅಂತ ವಿವರಿಸಿ ತಿಳಿಸಬೇಕು ಅನ್ನೋ ಆಸೆ ಇದೆ. ಆದರೆ ನನ್ನ ಈಗಿನ ಪರಿಸ್ಥಿತಿಯಲ್ಲಿ ನಾನು ಹೇಗೆ ಬರೀಲಿ? ಯಾಕೆ, ಯಾಕೆ ಬರೆಯೋಕ್ಕಾಗಲ್ಲ ನೋಡಿ? ಅನ್ಯಾಯ, ಅನಾಚಾರ, ಭ್ರಷ್ಟಾಚಾರ, ಗೂಂಡಾಗಿರು ವಿರುದ್ಧ ಧ್ವನಿ ಎತ್ತಿ ಅಂಥವ್ರ ಬಗ್ಗೆ ಪೇಪರ್ನಲ್ಲಿ ಬರೆದಿದ್ದಕ್ಕೆ ಸಿಕ್ಕಿದ ಫಲ ಇದು. ಅನ್ಯಾಯದ ವಿರುದ್ಧ ಸಿಡಿದ ನಮ್ಮ ಅಪ್ಪನ ಎರಡು ಕೈಗಳನ್ನ ಕತ್ತರಿಸ್ಬಿಟ್ರು ಚಂಡಾಳ್ರು. ಎಂಥ ಘೋರ! ಯಾರು ಯಾರು ಇದಕ್ಕೆಲ್ಲ ಕಾರಣ? ಬದುಕಿ ಬಾಳಬೇಕಾದ ಮುಂದಿನ ಪೀಳಿಗೆನ ತನ್ನ ಡ್ರಗ್ಸ್ ಜಾಲದಲ್ಲಿ ಸೆರೆ ಹಿಡಿದು ಮತ್ತೇರಿಸಿ ಮೆರೀತಾ ಇರೋ ಒಬ್ಬ ಪಾಪಿ. ಆ ಡ್ರಗ್ಸ್ ಜಾಲವನ್ನು ಭೇದಿಸಿ ಎಲ್ಲರನ್ನೂ ಸೆರೆ ಹಿಡಿಬೇಕು ಅಂತ ಮುನ್ನುಗ್ಗಿದ ನಿಷ್ಠಾವಂತ ಪೊಲೀಸ್ ಅಧಿಕಾರಿ ಗೋಪಿನಾಥನ್ನ ಕಗ್ಗೊಲೆ ಮಾಡಿದ ನೀಚ. ಗೋಪಿನ್ ಕೊಲೆ ಮಾಡಿದವನ ಯಾರು? ಅವನ ಹೆಸರೇನು? ಬರೀ ಹೆಸರಿನಿಂದ ಅವನನ್ನ ಸೆರೆ ಹಿಡಿಯೋಕ್ಕಾಗೋದಿಲ್ಲ ಭವಾನಿಯವರೇ. ಅವನ ಮುಖ ಪರಿಚಯನೂ ಮಾಡಿಕೊಡ್ತೀನಿ. ಶಾರದಾ, ಆ ಫೋಟೋ ತಂದು ತೋರಿಸಮ್ಮ. ಡಿ ಆರ್ ಧನರಾಜ್ ಅಂತ.